ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಈಗಾಗಲೇ ಎಲ್ಲಾ ರೀತಿಯಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಆದ್ರೆ ಕೋಲಾರ ಚುನಾವಣೆ ಅಖಾಡದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರ ಕೇಳಿ ಬರ್ತಾ ಇದ್ದಂತೆ ಒಂದಿಷ್ಟು ಜನ ನಾಯಕರು ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಮಾತನಾಡ್ತಿದ್ದಾರೆ, ಅವರ ಸ್ಪರ್ಧೆ ಬಗ್ಗೆ ಸ್ಫೋಟಕ ಭವಿಷ್ಯಗಳನ್ನು ನುಡಿತಿದ್ದಾರೆ. ಈ ಬಾರಿ ಬಿ ಎಸ್ ಯಡಿಯೂರಪ್ಪ ಅವರ ಸರದಿ, ಯಾವುದೇ ಕಾರಣಕ್ಕೂ ಕೋಲಾರದಿಂದ ಸಿದ್ದರಾಮಯ್ಯ ನಿಲ್ಲೋದಿಲ್ಲ ಅಂತ ಹೇಳಿ ಮಾಜಿ ಸಿಎಂ ಯಡಿಯೂರಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾನು ಭವಿಷ್ಯ ಏನು ಹೇಳ್ತಾ ಇಲ್ಲ, ಆದರೆ ಅವರಲ್ಲಿಂದ ನಿಲ್ಲೋದಿಲ್ಲ. ಒಂದು ವೇಳೆ ಅವರಲ್ಲಿ ನಿಂತರೂ ಕೂಡ ಮನೆಗೆ ಹೋಗ್ತಾರೆ, ಮೈಸೂರಿಗೆ ಹೋಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಭವಿಷ್ಯ ನುಡಿದಿದ್ದಾರೆ. ಕೋಲಾರದಲ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ಮತ್ತೆ ಮನೆಗೆ ಹೋಗೋದು ಅವರು ನಿಶ್ಚಿತ, ಆದರೂ ಸುಮ್ಮನೆ ರಾಜಕೀಯ ದೊಂಬರಾಟ ನಾಟಕ ಮಾಡ್ತಾ ಇದ್ದಾರಷ್ಟೇ. ಸಿದ್ದರಾಮಯ್ಯ ಎರಡು ಕಡೆ ಬೇಕಾದರೂ ಸ್ಪರ್ಧೆ ಮಾಡಲಿ, ಮೂರು ಕಡೆ ಬೇಕಾದರೂ ಸ್ಪರ್ಧೆ ಮಾಡಲಿ, ಎಲ್ಲೇ ಸ್ಪರ್ಧೆ ಮಾಡಿದ್ರೂ ಅವರು ಮನೆಗೆ ಹೋಗೋದು ನಿಶ್ಚಿತ, ಅವರ ಸೋಲು ಈ ಬಾರಿಯ ಚುನಾವಣೆಯಲ್ಲಿ ಖಚಿತ ಅಂತ ಬಿ ಎಸ್ ಯಡಿಯೂರಪ್ಪನವರು. ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭವಿಷ್ಯ ನುಡಿದಿದ್ದಾರೆ, ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ಕೋಲಾರದಲ್ಲಿ ನಾನು ಇವತ್ತೇ ನಿಮ್ಮನ್ನು ಮಾತಾಡ್ತೇನೆ ಕೇಳಿ, ಭವಿಷ್ಯ ಹೇಳ್ತೀನಿ ತಿಳ್ಕೊಬೇಡಿ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ. ಡ್ರಾಮಾ ಮಾಡ್ತಾ ಇದ್ದಾರೆ, ಮೈಸೂರಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆಗೆ ಹೋಗೋದು ನಿಶ್ಚಿತ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೂ ಸುಮಾರು ರಾಜಕೀಯ ದೊಂಬರಾಟ ನಾಟಕ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರಲ್ಲಿ ನಿಲ್ಲೋದಿಲ್ಲ, ಅವರು ವಾಪಸ್ ಮೈಸೂರಿಗೆ ಹೋಗಿ ನಿಲ್ಲೋ ಪ್ರಯತ್ನ ಮಾಡ್ಬೋದು. ಅವಾಗ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಮಾಡ್ತೀವಿ. ಕೋಲಾರದಲ್ಲಿ ನಾನು ಇವತ್ತೇ ನಿಮ್ಮನ್ನು ಮಾತಾಡ್ತೇನೆ ಕೇಳಿ, ಭವಿಷ್ಯ ಹೇಳ್ತೀನಿ ತಿಳ್ಕೊಬೇಡಿ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ. ಡ್ರಾಮಾ ಮಾಡ್ತಾ ಇದ್ದಾರೆ, ಮೈಸೂರಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆಗೆ ಹೋಗೋದು ನಿಶ್ಚಿತ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೂ ಸುಮಾರು ರಾಜಕೀಯ ದೊಂಬರಾಟ ನಾಟಕ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರಲ್ಲಿ ನಿಲ್ಲೋದಿಲ್ಲ, ಅವರು ವಾಪಸ್ ಮೈಸೂರಿಗೆ ಹೋಗಿ ನಿಲ್ಲೋ ಪ್ರಯತ್ನ ಮಾಡ್ಬೋದು. ಅವಾಗ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಮಾಡ್ತೀವಿ. ಕೋಲಾರದಲ್ಲಿ ನಾನು ಇವತ್ತೇ ನಿಮ್ಮನ್ನು ಮಾತಾಡ್ತೇನೆ ಕೇಳಿ, ಭವಿಷ್ಯ ಹೇಳ್ತೀನಿ ತಿಳ್ಕೊಬೇಡಿ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.